ಕ್ವಾಡ್ರಾಟಿಕ್ ಕ್ವೆಶನ್ ಎಕ್ಸಸೈಸ್ 4.1 ಫಸ್ಟ್ ಹೆಡಿಂಗ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ, ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಈಗ ಒಂದು ಕ್ವೆಶನ್ ಕೊಟ್ಟಿದ್ದಾನೆ, ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಈಗ ಇದನ್ನು ನೋಡಿದ್ರೆ ಯಾವ ಟೈಪ್ ಇದೆ ಇದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದನ್ನ. ಸೊ ಏನು ಬರಿಬೋದು, ಎ ಸ್ಕ್ವಯರ್ ಪ್ಲಸ್ 2a ಬಂದ್ಬಿಟ್ಟು ಎಕ್ಸ್, ಬಿ ಬಂದ್ಬಿಟ್ಟು 1. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಇಲ್ಲಿ 2 ಇಂಟು ಎಕ್ಸ್, 2x. ಓಕೆ, ಇವ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್, ಮೈನಸ್ 2 3 6. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಓಕೆ, ಪ್ಲಸ್ 2x ಈ ಕಡೆ ಬಂದರೆ ಮೈನಸ್ 2x ಆಯಿತು, ಮೈನಸ್ 6 ಈ ಕಡೆ ಬಂದರೆ ಪ್ಲಸ್ 6 ಆಯಿತು, ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು, ಎಕ್ಸ್ ಸ್ಕ್ವೇರ್ ಈಗ ನೋಡಿರಲಿ ಪ್ಲಸ್ 1 ಇದೆ, ಪ್ಲಸ್ 6 ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ 1 ಏನಾಗುತ್ತೆ, 7 ಆಗುತ್ತೆ, ಇಸ್ ಈಕ್ವಲ್ ಟು 0. ಈಗ ನೀವು 1 ತಿಳ್ಕೊಳ್ರಿ, ಹೈಯೆಸ್ಟ್ ಪವರ್ ಏನಾದರೂ 2 ಇದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಫಿಕ್ಸ್. ಓಕೆ, ಹೈಯೆಸ್ಟ್ ಪವರ್ 2 ಇದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್. ಇದನ್ನ ಹೆಂಗೆ ಬರಿತೀವಿ ನಾವು, ಎಕ್ಸ್ ಸ್ಕ್ವೇರ್ ಪ್ಲಸ್ 0x ಪ್ಲಸ್ 7 ಅಂತ ಬರಿತೀವಿ. ಓಕೆ, ಇದೇನಿದು ಸ್ಟ್ಯಾಂಡರ್ಡ್ ಫಾರ್ಮ್, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಏನಿದು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0, ಈ ಫಾರ್ಮ್ನ ಬರಿಬೋದು ತಾನೆ. ಸೊ ನಾವಿಲ್ಲಿ ಏನು ಬರಿತೀವಿ ಅಂದರೆ, ಸಿನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0, ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬರಿತೀವಿ. ಓಕೆನಾ, ಹೈಯೆಸ್ಟ್ ಪವರ್ 2 ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೆದು ಬಿಡ್ಬೋದು. ಓಕೆನಾ,